ಧಾರವಾಡ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ. ಬೆಳೆ ನಷ್ಟವಾಗಿರೋದು ಕೇಂದ್ರದ ಗಮನಕ್ಕೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ ಪರಿಸ್ಥಿತಿಯನ್ನ ನಾವು ಮಂದಟ್ಟು ಮಾಡಿದ್ದೇವೆ. ಕೇಂದ್ರ ಮಾರ್ಗಸೂಚಿಯಂತೆ ಬರ ಪೀಡಿತ ಘೋಷಣೆ ಸಾಧ್ಯತೆ ಆಗುವ ಲಕ್ಷಣಗಳಿವೆ ಅಂತ ಹೇಳಿ ಇದೀಗ ಹುಬ್ಬಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ. ಬೆಳೆ ನಷ್ಟವಾಗಿರೋದು ಕೇಂದ್ರದ ಗಮನಕ್ಕೂ ಕೂಡ ಬಂದಿದೆ. ಸೊ ಬರ ಪರಿಸ್ಥಿತಿಯನ್ನ ನಾವು ಅವರಿಗೆ ಮನದಟ್ಟು ಮಾಡಿದ್ದೇವೆ. ಕೇಂದ್ರ ಮಾರ್ಗಸೂಚಿಯಂತೆ ಬರ ಪೀಡಿತ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡ ಈಗ ತಮಗೆ ತಿಳಿದ ಹಾಗೆ IMCT ಅಂದರೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಏನು ಧಾರವಾಡ ಜಿಲ್ಲೆಗೆ ಇವತ್ತು ಬಂದಿದೆ. ಸುಮಾರು 2-2.5 ಗಂಟೆಗಳ ಕಾಲ ನಾವು ಧಾರವಾಡ ತಾಲೂಕು ಮತ್ತು ಹುಬ್ಬಳ್ಳಿ ಗ್ರಾಮೀಣ ತಾಲೂಕು, ಹುಬ್ಬಳ್ಳಿ ಅರ್ಬನ್ ತಾಲೂಕು, ಮೂರು ತಾಲೂಕುಗಳಲ್ಲಿ ಏನೇನು ಬೆಳೆ ನಷ್ಟ ಆಗಿದೆ ಅದನ್ನು ಪ್ರಮುಖವಾಗಿ ನಾವು ತೋರಿಸಿದ್ದೀವಿ. ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆಯಾದ ಗ್ರೀನ್ ಗ್ರಾಮ್ ಆಗಿರ್ಬೋದು, ಬ್ಲ್ಯಾಕ್ ಗ್ರಾಮ್ ಆಗಿರ್ಬೋದು, ಕಾಟನ್, ಮೇಜ್ ಅಂದರೆ ಮೆಕ್ಕೆಜೋಳ ಮತ್ತು ಗ್ರೌಂಡ್ ನಟ್ಸು, ಶೇಂಗಾ, ಇದೆಲ್ಲ ಅವರಿಗೆ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಜಾಗಗಳಿಗೆ ಹೋಗಿ ಎಲ್ಲಿ ಬೆಳೆಯಿದೆ ಅಲ್ಲಿ ಹೋಗಿ ಅವರಿಗೆ ಮನದಟ್ಟು ಮಾಡಿದ್ದೀವಿ. ಅದ್ರ ಜೊತೆ ಒಂದು ನರೇಗಾ ಸೈಟನ್ನು ಸಹಿತ ನರೇಗಾ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಅಮೀನ್ ಭಾವಿಯಲ್ಲಿ ನಾವು ತೋರಿಸಿದ್ದೀವಿ. ಹರೋ ಬೆಳವಡಿ, ಅಮೀನ್ ಭಾವಿ, ಗೋಕುಲ್ ಮತ್ತು ರಾಯನಾಳ್ ನಾವು ವಿಲೇಜಸ್ಗಳಿಗೆ ಇವತ್ತು ಭೇಟಿ ನೀಡಿದ್ವಿ. ಅಲ್ಲಿ ಈ ಥರ ಪ್ರಮುಖವಾದ ಎಲ್ಲ ಬೆಳೆಗಳು ಮತ್ತು ಏನೇನು ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಏನಿದೆ ಅದನ್ನೆಲ್ಲ ಅವರಿಗೆ ಮನದಟ್ಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅವರು ಸಹಿತ ನಾವು ನೋಡಿದ ಹಾಗೆ ಭಾಳ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ರು ಮತ್ತು ಅವರಿಗೆ ಕ್ರಾಪ್ ಹಾನಿ ಏನಾಗಿದೆ, ಬೆಳೆ ಹಾನಿ ಏನಾಗಿದೆ ಅದ್ರ ಬಗ್ಗೆ ಅವರಿಗೆ ಗಂಭೀರತೆ ಸಹಿತ ಅರ್ಥವಾದ ಹಾಗೆ ನಮಗೆ ಅನಿಸಿದೆ. ಸರ್, ಜಿಲ್ಲೆಯೊಳಗೆ ಟೋಟಲಿ ಎಷ್ಟು ಬೆಳೆ ನಾಶ ಆಗಿದೆ? ನಮ್ಮಲ್ಲಿ ಈಗ ಅಗ್ರಿಕಲ್ಚರ್ ಹೇಳಿದ್ರೆ ಸುಮಾರು 144,000 ಹೆಕ್ಟೇರ್ ನಷ್ಟ ಆಗಿದೆ. ಹಾರ್ಟಿಕಲ್ಚರಲ್ಲಿ ಸುಮಾರು 21,000 ಹೆಕ್ಟೇರ್ ನಾಶ ಆಗಿದೆ. ಎರಡೂ ಸೇರಿದ ಸುಮಾರು ಹಾರ್ಟಿಕಲ್ಚರಲ್ಲಿ ಒಂದು 75% ನಷ್ಟ ಅಂತ ಅನ್ಬೋದು. ಅಗ್ರಿಕಲ್ಚರಲ್ಲಿ ಆಲ್ಮೋಸ್ಟ್ 80% ಮೇಲೆ ನಷ್ಟ ಆಗಿದೆ ಅಂತ ಹೇಳ್ಬೋದು, ಬೆಳೆ ನಷ್ಟ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.